ಮುಕ್ಕಾಲ್ ಗಂಟೆ ಆದ್ಮೇಲೆ ಅದನ್ನ ಮಾಧ್ಯಮಕ್ಕೆ ಕೊಟ್ರು. ಆ ಮಾಧ್ಯಮ ಇವತ್ತು ತಿರುಚಿದಂತ ವಿಚಾರ ನಾನು ಇವಾಗ ನಿಮ್ಮ ಮುಖಾಂತರ ಆಗ್ರಹಿಸ್ತೇನೆ. ಆ ಮಾಧ್ಯಮವನ್ನು ಕೂಡ ನಾವು ಇವತ್ತು ಪರಿಶೀಲನೆಗೆ ಒಳಪಡಿಸಿ ಈ ವಿಚಾರದಲ್ಲಿ ತನಿಖೆಗೆ ಅವ್ರನ್ನು, ಯಾಕಂದ್ರೆ ಸುಳ್ಳು ವಿಚಾರ ಪ್ರಚಾರ ಮಾಡಿದ್ರೆ ಆ ಮಾಧ್ಯಮವನ್ನು ನಾವು ಶಿಕ್ಷಿಸಬೇಕಾಗ್ತದೆ. ಈಗ ನಾನು ಸನ್ಮಾನ್ಯ ಅಧ್ಯಕ್ಷ ಇದು ನಾನು ಮಾತಾಡ್ಬೇಕು, ಇಷ್ಟು ಜನ ಮಾತಾಡ್ತೀನಿ, ನಾನು ಹೆಂಗ್ ಮಾತಾಡಲಿ? ನನ್ನ ವಿಚಾರ ಅವ್ರು ಮಾತಾಡ್ಲಿಕ್ಕೆ ಬಿಡಿ, ಅವ್ರೇನ್ ತಪ್ಪೇನು ಮಾತಾಡಿದ್ರ? ತಪ್ಪೇನು ಮಾತಾಡ್ಲಿಲ್ಲ, ಅವ್ರು ಮಾತಾಡ್ಲಿಕ್ಕೆ ಬಿಡಿ. ಅವರನ್ನು ಇಲ್ಲಿ ನಂದಸ್ವಾಮಿ ಅವರೇ, ಇದು ಬೇರೇನಿಲ್ಲ, ಅವರೆಲ್ಲರೂ ಮಾತಾಡೋ ಆಗ ಅಡಚಣೆ ತಾವು ಮಾತಾಡ್ತಿದ್ರಿ, ಇವ್ರ ಮುಂದೆ ಚಾನ್ಸ್ ಸಿಕ್ಕಿದೆ ಈಗ, ಅದಕ್ಕೆ ಮಾತಾಡಿದ್ರೆ ಹೀರೋ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ರಾಜ್ಯಸಭಾ ಚುನಾವಣೆ ನಡೆದ ಒಳ್ಳೆ ಸಭೆ ಮಾತಾಡ್ತಾರೆ, ನೇರ ಪ್ರಸಾರವು ಹಲವಾರು ಚಾನೆಲ್ಗಳಲ್ಲಿ ಇತ್ತು. ಆ ನೇರ ಪ್ರಸಾರ ಚಾನೆಲ್ಗಳನ್ನ ಏನೇನು ವರದಿ ಇದೆ ಅದನ್ನು ತರಿಸಿ. ಇದ ನಂತರ ತಿರುಚಿದ ಒಂದು ವಿಡಿಯೋ ಬಂದಿದೆ ಅಂತ ನಮಗೂ ಇರ್ತಕ್ಕಂಥ ಮಾಹಿತಿ. ಆ ವಿಡಿಯೋ ಮಾಡೋದಕ್ಕೆ ಕಾರಣ ಯಾರು, ಅದನ್ನ ತಿರುಚಿದಾರ ಇಲ್ವಾ? ನಾನು ಮೊದಲೇ ವಾದ ಮಾಡ್ತೇನೆ, ಭಾರತಕ್ಕೆ ಅವಮಾನ ಮಾಡ್ತಕ್ಕಂಥ ಯಾರೇ ದುಷ್ಟ ಇದ್ರು ಈ ಸರ್ಕಾರ ಉಗ್ರವಾದಂತ ಕ್ರಮ ಕೈಗೊಂಡು ಅವ್ರನ್ನ ಗಲ್ಲಿಗೇರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇಲ್ಲಿ ಇವ್ರು ಏನಾದ್ರು ಮಾತಾಡ್ಕೊಳ್ಳಿ, ಇವರು ದುಷ್ಟ ಕೂಟದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆಸಿಫ್ ಸೈಟ್, ನಮ್ಮ ಆಸಿಫ್ ಸೈಟ್ ಇಲ್ಲೇ ಕೂತಿದ್ದಾರೆ. ಅವರು ಚುನಾವಣೆ ಗೆದ್ದಾಗ ಬೆಳಗಾವಿನಲ್ಲಿ ಇರೋಣ, ಸುರೇಶಣ್ಣ ಬೆಳಗಾವಿನಲ್ಲಿ ಇವರು ಚುನಾವಣೆ ಗೆದ್ದಾಗ ಆಸಿಫ್ ಸೈಟ್ ಜಿಂದಾಬಾದ್ ಅಂತಂದ್ರೆ ಅದನ್ನು ತಿರುಚಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವರ ಅಪ್ಪ ಸುರೋಜ್ ಸೇಟ್ ಅವರು ಅಣ್ಣ, ಇವರ ಅಣ್ಣ 2018 ಗೆದ್ದಾಗ, ಗೆಲ್ಲೋದು ಎರಡು ದಿನ ಮೊದಲು, ಫಿರೋಜ್ ಸೇಟ್ ಶಾಪ್ ಜಿಂದಾಬಾದ್ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕಂಪ್ಲೇಂಟ್ ಕೊಟ್ರು. ಇವ್ರದೇ ಸರ್ಕಾರ ಆಯ್ತು, ತನಿಖೆ ಆಯ್ತು, ಏನಂತ ಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ? ಕಂಪ್ಲೇಂಟ್ ಕೊಟ್ಟಿದ್ದವ್ರು ಯಾರು ಸ್ವಾಮಿ? ನಾಚಿಕೆ ಆಗ್ಬೇಕಾನೆ ಕಂಪ್ಲೇಂಟ್ ಕೊಟ್ಟವ್ರಿಗೆ? ಇವತ್ತು ನಾವು ಕೇಳ್ಬೇಕಲ್ಲ ಇದನ್ನ. ಈ ಕಂಪ್ಲೇಂಟ್ ಕೊಟ್ಟು ನಮ್ಮ ಶಾಸಕರಿಗೆ ಅವಮಾನ ಮಾಡಿದ್ರಲ್ಲ, ಯಾರು ಮಾಡಿದ್ರು ಇದನ್ನ? ಇದರ ಜೊತೆಗೆ ಇಲ್ಲೇ ಕುಳ್ತ್ಕೊಂಡು ನಮ್ಮ ರಾಜುಗೌಡರು ಮಾತಾಡ್ತಾರೆ, ಶೃಂಗೇರಿ ಘಟನೆ ಏನಾಗಿದೆ ಕೂತ್ಕೊಳ್ಳಲಿ, ಶೃಂಗೇರಿ ಘಟನೆ. ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ, ನಾನು ಬಿಜೆಪಿ ಅಂತ ಹೇಳಿಲ್ಲ. ನಿಮ್ಗೆ ಯಾಕೆ ಮೆಣಸಿಕಾಯಿ, ಆಯ್ತು ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷ, ಇಲ್ಲಿ ಈಗ ತಾನೇ ರಾಜುಗೌಡರು ಮಾತಾಡಿದ್ರು, ಶೃಂಗೇರಿ ಘಟನೆ ಮಾತಾಡಿದ ಈಗ ರಾಜುಗೌಡರು ಮಾತಾಡಿದ್ರು. ರಾಜುಗೌಡರು ಕ್ಷೇತ್ರದಲ್ಲಿ ಶೃಂಗೇರಿ ಪೀಠವನ್ನ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು, ಇವರ ಸಂಘಟನೆಯವರು ಆ ಶೃಂಗೇರಿ ಪೀಠಕ್ಕೆ ಆ ಒಬ್ಬ ಬಜರಂಗ ದಳದ ಕಾರ್ಯಕರ್ತರ ಮುಖಾಂತರ ತಂದು ಅವನನ್ನ ಇವತ್ತು ಉಚ್ಚಾನ ಅಂತ ಹೆಸರಿಟ್ಟು ಅಲ್ಲಿಂದ ಈಚೆ ಕರ್ಕೊಂಡ್ಬಂದ್ರು. ಈಗ ನಾನು ನಿಮಗೊಂದು ಮಾತು ನಿವೇದನೆ ಮಾಡ್ತೀನಿ ಅಧ್ಯಕ್ಷ. ಈಗ ತಾನೇ ನಮ್ಮ ಎತ್ತಾಳ್ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಅವ್ರ ಕ್ಷೇತ್ರದಲ್ಲಿ ಟೋಪಿ ಹಾಕೊಂಡು ಮಗು ಎತ್ಕೊಂಡು ಮುತ್ತಿಕ್ತಾರೆ ಮುಸಲ್ಮಾನ್ ಹೆಣ್ಮಗುನ, ಇಲ್ಲಿ ಬಂದ್ಬಿಟ್ಟು ವಿರೋಧ ಮಾಡ್ತಾರೆ, ಚಿಂತೆ ಇಲ್ಲ, ಅವ್ರ ವೈಯಕ್ತಿಕ ವಿಚಾರ ನಾನು ಅಡ್ಡಿ ಬರಲ್ಲ. ನಾವು ದೇಶದ್ರೋಹಿಗಳನ್ನ ತಾಯಿಗಂಡ್ರು ಅಂತಾರೆ. ಇವತ್ತು ಪುಲ್ವಾಮಾ ಘಟನೆಗೆ, ಪಠಾಣ್ಕೋಟ್ ಘಟನೆಗೆ, ಅರುಣಾಚಲ ಪ್ರದೇಶ ಆಕ್ರಮಿಸ್ಕೊಂಡಿರೋದಕ್ಕೆ, ಇವತ್ತು ಸುಳ್ಳು ಸುಳ್ಳು ಈ ತರ ಹೇಳಿಕೆಗಳನ್ನ ತಿತ್ತಿ ಚಿತ್ತಿ ಕಂಪ್ಲೇಂಟ್ ಕೊಟ್ಟು ಅವೆಲ್ಲ ನಿರಾಧಾರ ಅಂತ ನಿರೂಪಣೆ ಆಗಿ ಬಂದಿದೆಯಲ್ಲ, ಈ ವಿಚಾರದಲ್ಲಿ ಈ ದೇಶವನ್ನ ರಕ್ಷಣೆ ಮಾಡಬೇಕಾದ್ರೆ ಯಾರು ಅಧ್ಯಕ್ಷ? ಸುಳ್ಳರ ಕೈನಲ್ಲಿ ಆಡಳಿತ ಸಿಕ್ಕರೆ ಏನಾಗುತ್ತೆ ಅನ್ನೋದನ್ನ ಬಾಬಾ ಸಾಹೇಬ್ರು ಹೇಳಿದ್ರು. ಅವತ್ತು ನನ್ನ ಅತ್ಯುತ್ತಮವಾದಂತಹ ಸಂವಿಧಾನ ಯಾವಾಗ ಆಗುತ್ತೆ ಅಂತಂದ್ರೆ, ಪರಿಣಾಮಕಾರಿಯಾಗಿ ಇದನ್ನ ಜಾರಿ ಕೊಡ್ತಕ್ಕಂಥ
ನಾಯಕತ್ವ ಬಂದು ಆಡಳಿತವನ್ನು ನಡೆಸಿದ್ರೆ ಇದು ಅತ್ಯುತ್ತಮ ಸಂವಿಧಾನ ಆಗುತ್ತೆ. ಯಾರು ಇದನ್ನ ಅಯೋಗ್ಯರ ಕೈನಲ್ಲಿ ಈ ಸಂವಿಧಾನ ಸಿಕ್ಕಿದ್ರೆ ಇದು ಕೆಟ್ಟ ಸಂವಿಧಾನ ಆಗುತ್ತೆ ಅಂತ ಅವರೇ ಹೇಳಿದ್ರು, ನಾನೆಲ್ಲ ಹೇಳ್ತಾ ಇರತಕ್ಕಂಥದ್ದು. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಅದಾಗ ಕೂತಿದೆ ನೋಡಿ. ಇವರ ಪರಂಪರೆ ನೋಡಿ, ಇವರ ತರಬೇತಿಯನ್ನು ನೋಡಿ, ಇವರ ಆಕ್ರಮಣವನ್ನು ನೋಡಿ. ಈ ದೇಶಕ್ಕೆ ಉಳಗಾಲ ಹೇಳೋದಿಲ್ಲ ಇವರು. ಗೋಧಿ ಮೀಡಿಯಾ ಇಟ್ಕೊಂಡಿದ್ದಾರೆ, ತಿರುತದ ಹೇಳಿಕೆಗಳನ್ನ ಕೊಡ್ತಾರೆ. ಆಯ್ತು, ಬೇಗ ಮುಗಿಸಿ. ರಾಷ್ಟ್ರದಲ್ಲಿ ಕೋಮುವಾದವನ್ನು ಹತ್ತಿಕ್ಕಬೇಕು ಅಂತಂದ್ರೆ ದಯವಿಟ್ಟು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿ. ದೇಶದ್ರೋಹಿ ಯಾರೇ ಇದ್ರು ಅವ್ರ ಶಿಕ್ಷೆ ಆಗ್ಲಿ. ನಾವು ಭಾರತ ಮಾತೆಯ ರಕ್ಷಕರು ಅನ್ನೋದನ್ನ ತಮ್ಮ ಮುಂದೆ ನಿವೇದನೆ ಮಾಡಿ, ಸುಳ್ಳೇನಾರು ಇದನ್ನ ಪ್ರಚೋದನೆ ಮಾಡಿ ಈ ಸದನವನ್ನ ತಪ್ಪು ದಾರಿಗೆಳೆದಿದ್ರೆ ಇವರು ತಕ್ಕ ಶಾಸ್ತಿಯನ್ನು ಮಾಡಿ ಅನ್ನೋಂತ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ನೀವು ಅವಕಾಶ ಕೊಟ್ಟದಕ್ಕೆ ಒಂದೇ ನನ್ನ ಮಾತನ್ನು ಮುಗಿಸ್ತಾರೆ.